आषाढ़ तिंगळु बंतु अंद्रे साकु करावळियल्लि सालु सालु आचरणेगळु बरुत्ते। अदरल्लू आटि तिंगळ अमावास्ये अंद्रे करावळिगरिगे बहळ विशेष। आटि अमावास्ये दिनदंदु तुळुवरु कहियाद मद्दन्न बहळ कष्टदिंद इष्टपट्टु सेवने माड्तारे। ಕರಾವಳಿಯಲ್ಲಿ ಈ ದಿನ ಪ್ರತಿಯೊಂದು ಮನೆಯಲ್ಲೂ ಕಷಾಯದ ಘಮಘಮ ಹೌದು। ಇಲ್ಲಿ ನಾವು ನೋಡ್ತಾ ಇರುವಂತಹ ಕಷಾಯವನ್ನ ತಯಾರಿಸುವುದು ಸಪ್ತಪರ್ಣಿ ಎಂಬ ಆಯುರ್ವೇದದ ಔಷಧಿಯುಕ್ತ ಮರದ ತೊಗಟೆಯಿಂದ। ಜನರು ಆಡು ಭಾಷೆಯಲ್ಲಿ ಹಾಳೆಮರ ಎಂದು ಕರೆಯಲ್ಪಡುವ ಈ ವೃಕ್ಷಕ್ಕೆ ತುಳುನಾಡಿನಲ್ಲಿ ಆಟಿ ತಿಂಗಳು ಬಂತು ಅಂದ್ರೆ ಸಕ್ಕತ್ ಡಿಮ್ಯಾಂಡ್। ಇವತ್ತು ತುಳುನಾಡಿನ ಬಹುತೇಕ ಮನೆಗಳಲ್ಲಿ ಈ ಕಷಾಯವನ್ನ ತಯಾರಿಸಿ ಕುಡಿತಾರೆ। ಆಷಾಢ ತಿಂಗಳಿನಲ್ಲಿ ಪೂರ್ತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಇಲ್ಲಿಯ ಜನರು ತಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ವಿಶಿಷ್ಟವಾದ ಔಷಧವನ್ನು ಕುಡಿತಾರೆ। ಕೇವಲ ವೈದ್ಯಕೀಯ ಕಾರಣಗಳು ಅಲ್ಲದೆ ಒಂದಷ್ಟು ಧಾರ್ಮಿಕ ನಂಬಿಕೆಗಳು ಕೂಡ ಈ ಆಚರಣೆಯಲ್ಲಿ ಸೇರಿಕೊಂಡಿವೆ। ಆಟಿ ತಿಂಗಳಿನ ಅಮಾವಾಸ್ಯೆಯ ಹಿಂದಿನ ರಾತ್ರಿ ಜನರು ಈ ಮರವನ್ನು ಹುಡುಕಿಕೊಂಡು ಹೋಗಿ ಗುರುತು ಮಾಡುತ್ತಾರೆ। ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲೇ ಹೋಗಿ ಮರದ ತೊಗಟೆಗೆ ಲೋಹವನ್ನು ತಾಗಿಸಬಾರದು ಎಂಬ ಶಾಸ್ತ್ರ ಇರುವುದರಿಂದ ಕಲ್ಲಿನಿಂದ ಜಜ್ಜಿ ಇದನ್ನು ತೆಗೆಯಲಾಗುತ್ತದೆ। ಬಹಳ ಹಿಂದಿನ ಕಾಲದಲ್ಲಂತೂ ಇದನ್ನು ರಾತ್ರಿ ತರಲು ಗುಪ್ತವಾಗಿ ಬತ್ತಲೆಯಾಗಿ ಹೋಗ್ತಾ ಇದ್ರು ಎಂಬ ಮಾತು ಕೂಡ ಇದೆ। ತುಳುನಾಡು ಭಿನ್ನವಾದಂತಹ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಊರು। ಕರಾವಳಿ ಕರ್ನಾಟಕದಲ್ಲಿ ಈ ಪ್ರದೇಶದ ಜನ ಬೇರೆ ಬೇರೆ ಆಚರಣೆಗಳನ್ನು ನಾವು ಮಾಡ್ತೇವೆ। ಆಟಿ ತಿಂಗಳು ಒಂದು ಕಾಲದಲ್ಲಿ ನೀವು ಕಡು ಕಷ್ಟದ ಕಾಲ ಭೌಗೋಳಿಕ ಹಿನ್ನೆಲೆಯಲ್ಲೂ ನಾವು ಬದುಕುತ್ತಿದ್ದಂತಹ ಪರಿಸರದಲ್ಲಿ ಎಲ್ಲವನ್ನು ನಾವು ಔಷಧೀಯ ಗುಣಗಳಾಗಿ ಕೆಲವನ್ನು ನಾವು ಸ್ವೀಕಾರ ಮಾಡ್ತೇವೆ। ಆಟಿ ತಿಂಗಳ ಅಮಾವಾಸ್ಯೆ, ಆಟಿ ತಿಂಗಳ ಅಮಾವಾಸ್ಯೆ ನಮಗೆ ತುಂಬ ಗೌರವಪೂರ್ವಕವಾದದ್ದು। ಈ ಆಟಿ ತಿಂಗಳ ಅಮಾವಾಸ್ಯೆಯಲ್ಲಿ ಇಲ್ಲಿ ಸಿಗುವಂತಹ ಒಂದು ವಿಶೇಷವಾದಂತಹ ಮರ ಹಾಲೆಯ ಮರ ಅಂತ ಹೇಳ್ತೇವೆ। ಹಾಲೆಯ ಮರದ ತೊಗಟೆಯನ್ನು ತಂದು ಅದರ ರಸ ಕುಡಿದ್ರೆ ಎಲ್ಲ ರೋಗಗಳು ದೂರ ಆಗುತ್ತೆ ಅಂತ ಹೇಳುವಂಥ ಭರವಸೆ ಉಂಟು। ಆ ದಿವಸ ಮನೆಯ ಗಂಡು ಸಂತತಿ ಸೂರ್ಯ ಉದಯ ಆಗುವ ಮೊದಲು ನಿರ್ವಾಣವಾಗಿ ಅಂದರೆ ಬತ್ತಲೆಯಾಗಿ ಹೋಗಿ ಅದರ ತೊಗಟೆಯನ್ನು ಕಲ್ಲಿನಿಂದ ಜಜ್ಜಿ ತಂದು ಆ ತೊಗಟೆಯನ್ನು ನಿರ್ಮಲ ಮಾಡಿ ಮನೆಯಲ್ಲಿ ಅದನ್ನು ಕಲ್ಲಿನಲ್ಲಿ ಕುದ್ದಿ ರಸ ತೆಗೆದು ಅದಕ್ಕೆ ಹೋಮ ಜೀರಿಗೆ ಇತ್ಯಾದಿ ಪದಾರ್ಥ ಸಾಂಬಾರ ಜೀನಸುಗಳನ್ನು ಬೆರೆಸಿ ಅದರ ರಸ ತೆಗೆದು ಬೆಣಚುಕಲ್ಲು ಬೊರ್ಗಲ್ಲು ಅಂತ ಹೇಳ್ತೇವೆ ಬೆಣಚುಕಲ್ಲಿನಿಂದ ಅದಕ್ಕೆ ಒಗ್ಗರಣೆ ಕೊಟ್ಟು ಕುಡಿದ್ರೆ ಪ್ರತಿ ಮನೆ ಮಂದಿಯಲ್ಲ ಮಕ್ಕಳಾದಿಯಾಗಿ ಕುಡಿದ್ರೆ ನಿಮ್ಮ ಗಂಟು ನೋವು ಸೊಂಟ ನೋವು ಬೆನ್ನು ನೋವು ಇತ್ಯಾದಿ ರೋಗ ನಿವಾರಣೆ ಆಗುವುದಲ್ಲದೆ ಒಂದು ವೇಳೆ ವಿಷ ಪ್ರಯೋಗದ ಅಂತಹ ಒಂದು ಘೋರವಾದ ಕಾಯಿಲೆಯಿಂದ ಅವರು ಮನುಷ್ಯ ನರಳುತ್ತಿದ್ರು ಕೂಡ ಅದೆಲ್ಲ ಪರಿಹಾರ ಆಗುತ್ತದೆ। ಆ ನಂತರ ಮೆತ್ತೆ ಗಂಜಿ ಅಂತ ಹೇಳ್ತೇವೆ ಅದಕ್ಕೆ ಕಹಿ ಅತ್ಯಂತ ಕಹಿ ಆದ್ದರಿಂದ ಮೆತ್ತೆ ಗಂಜಿ ಕುಡಿದು ಅದಕ್ಕೆ ಪರಿಹಾರ ಮಾಡಿಕೊಳ್ತಿದ್ರು। ಇವತ್ತಿಗೂ ಆ ಆಚರಣೆ ತುಳುನಾಡಿನಲ್ಲಿ ಎಲ್ಲವರೂ ಅದನ್ನು ಆಚರಣೆಕೊಂಡು ಬರ್ತಾ ಇದ್ದೇವೆ। ಈ ಕಷಾಯವನ್ನ ತಯಾರಿಸಲು ತೊಗಟೆಯನ್ನ ಸರಿಯಾಗಿ ಕಲ್ಲಿನಲ್ಲೇ ಸಣ್ಣಗೆ ರುಬ್ಬಿ ಓಮ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನ ಸೇರಿಸ್ತಾರೆ। ಬಳಿಕ ಇದಕ್ಕೆ ಬೆಣಚು ಕಲ್ಲನ್ನ ಕಾಯಿಸಿ ಕಲ್ಲುಗಳನ್ನ ಕೊಡ್ತಾರೆ। ವಿಪರೀತ ಕಹಿ ಮತ್ತು ಖಾರವಿರುವ ಈ ಕಷಾಯವನ್ನ ಕುಡಿಯಲು ಮಕ್ಕಳು ಹಿಂದಿಟ್ಟು ಹಾಕುವುದಿದೆ। ಹೀಗಾಗಿ ಮಕ್ಕಳನ್ನ ಪುಸಲಾಯಿಸಲು ಈ ಕಷಾಯದ ಜೊತೆಗೆ ಗೋಡಂಬಿ ಬೀಜ ಬೆಲ್ಲದ ತುಂಡು ಮೊದಲಾದ ಸೈಡ್ ಡಿಶ್ ಕೂಡ ಕೊಡ್ತಾರೆ। ತುಳುನಾಡಿನಲ್ಲಿ ಇವತ್ತು ಆಟಿ ಅಮಾವಾಸ್ಯೆ ಸಂಭ್ರಮ। ಆಟಿ ಅಮಾವಾಸ್ಯೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಲ್ಲಿ ಆಚರಣೆಯಲ್ಲಿದೆ। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿ, ಉಡುಪಿ ಜಿಲ್ಲೆಯಲ್ಲಿ ಒಂದು ರೀತಿ, ಮತ್ತು ಉಡುಪಿ ಜಿಲ್ಲೆಯ ಇನ್ನೊಂದು ಭಾಗ ಕುಂದಾಪುರದಲ್ಲಿ ಮತ್ತೊಂದು ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ। ವಿಶೇಷವಾಗಿ ಆಟಿ ಅಮಾವಾಸ್ಯೆಯಂದು ಹಾಲೆ ಮರದ ಕೆತ್ತೆಯಾದ ಕಷಾಯವನ್ನು ಕುಡಿಯುವಂಥದ್ದು ಹಿಂದಿನ ಪುರಾತನದಿಂದಲೂ ನಡೆಸಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯ। ಮುಂಚಿನ ದಿವಸ ಹಾಲೆ ಮರದ ಅಡಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಬಳಿಕ ಮರುದಿವಸ ಬೆಳಿಗ್ಗೆ ಹೋಗಿ ಕೆತ್ತೆಯನ್ನು ಗುದ್ದಿ ತೆಗೆದು ಅದನ್ನು ಮನೆಗೆ ತಂದು ಅದಕ್ಕೆ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಹಾಕಿ ಒಂದು ಕಷಾಯವನ್ನು ಸಿದ್ಧಪಡಿಸಿ ಆ ಕಷಾಯವನ್ನು ಕುಡಿಯುವಂಥದ್ದು, ಆ ಬಳಿಕ ಕಷಾಯದ ಕಹಿಯನ್ನು ದೂರ ಮಾಡುವ ಉದ್ದೇಶಕ್ಕೆ ಮೆಂತ್ಯ ಗಂಜಿಯನ್ನು ಮಾಡಿ ಕುಡಿಯುವಂಥದ್ದು, ಇದೆಲ್ಲವೂ ಕೂಡ ತುಳುನಾಡಿನಲ್ಲಿ ನಾವು ಆಚರಿಸಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯಬದ್ಧ ಆಚರಣೆಯಾಗಿದೆ। ಇವತ್ತು ಈ ಒಂದು ಆಟಿ ಅಮಾವಾಸ್ಯೆಯ ವಿಷಯವನ್ನು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತೇವೆ।
ವಿಶೇಷವಾಗಿ ತುಳುನಾಡಿನಲ್ಲಿ ಇತರ ಎಲ್ಲ ಹಬ್ಬಗಳಿಗೆ ಮೊದಲ ಹಬ್ಬ ಅಂತ ಹೇಳಿದ್ರೆ ನಾಗರಪಂಚಮಿ. ಆ ನಾಗರಪಂಚಮಿಗಿಂತ ಮುನ್ನವೇ ಆಷಾಢ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ಬಂದರೂ ಕೂಡ ಆಟಿ ಅಮಾವಾಸ್ಯೆಯನ್ನು ಇವತ್ತು ನಾವು ಎಲ್ಲರೂ ಕೂಡ ಒಂದು ಸಂಭ್ರಮದಿಂದ ಆಚರಿಸಿದ್ದೇವೆ. ಈ ಸಂಭ್ರಮ ಇವತ್ತು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಈ ಸಂಭ್ರಮದಿಂದಾಗಿ ಆಟಿ ತಿಂಗಳಿಗೂ ಒಂದು ವಿಶೇಷವಾದಂತಹ ಮಹತ್ವ ಬರುವಂತಾಗಿದೆ. ಇನ್ನು ಕರಾವಳಿಯಲ್ಲಿ ಆಟಿ ತಿಂಗಳಲ್ಲಿ ನಡೆಸತಕ್ಕಂಥ ಆಟಿಡೊಂಜಿ ದಿನ, ಕೆಸರಡೊಂಜಿ ದಿನ ಇಂತಹ ಕಾರ್ಯಕ್ರಮಗಳು ಆಟಿ ತಿಂಗಳು ಹಿಂದಿನಂತೆ ಈಗ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥ ಒಂದು ಸಂಪ್ರದಾಯವಾಗ್ತಾ ಇದೆ ಅಂತ ಹೇಳಿಕೆ ತುಂಬಾ ಸಂತೋಷ ಪಡ್ತೇವೆ. ಕಷಾಯವನ್ನ ಪ್ರಮಾಣಕ್ಕಿಂತ ಹೆಚ್ಚು ಸೇವಿಸಿದ್ರೆ ದೇಹದ ಸಮತೋಲನ ತಪ್ಪುವ ಸಾಧ್ಯತೆ ಇರುವುದರಿಂದ ಮಧ್ಯಾಹ್ನ ಮೆಂತೆ ಗಂಜಿಯನ್ನ ಸೇವಿಸ್ತಾರೆ. ಈ ಕಷಾಯ ಸೇವಿಸುವುದರಿಂದ ವರ್ಷ ಪೂರ್ತಿ ಸಾಂಕ್ರಾಮಿಕ ಕಾಯಿಲೆಗಳು, ಸಣ್ಣ ಪುಟ್ಟ ಸೋಂಕುಗಳು ಹತ್ತಿರವೂ ಸುಳಿಯುವುದಿಲ್ಲ ಎಂಬ ಸಂಗತಿ ವೈಜ್ಞಾನಿಕವಾಗಿ ದೃಢವಾಗಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.